ಕಾವಾಡಿಗರ ಹಟ್ಟಿ ನೀರು ಸೇವನೆ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಜಿಲ್ಲಾ ಸರ್ಜನ್ ಬಸವರಾಜರನ್ನ ಅಮಾನತು ಮಾಡಲಾಗಿದೆ. ಬಸವರಾಜರನ್ನ ಅಮಾನತುಗೊಳಿಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆದೇಶಿಸಿದ್ದಾರೆ. ಜಿಲ್ಲಾ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ರು. ಆಸ್ಪತ್ರೆಯ ಅಸಮರ್ಪಕ ನಿರ್ವಹಣೆ ಬಗ್ಗೆ ಸಚಿವರು ಗರಂ ಆದರು. ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಕಾರಣ ಕೊಟ್ಟು ಬಸವರಾಜ್ ಅವರನ್ನ ಅಮಾನತು ಮಾಡಿ ಆದೇಶಿಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡುತ್ತಾರೆ. ರಾಘವೇಂದ್ರ, ಇವತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಅಮಾನತಾಗಿರೋದು, ಸಚಿವರು ಬಂದಾಗ ಆಗಿದ್ದೇನು? ಮಧ್ಯಾಹ್ನ ಈ ಒಂದು ಕವಾಡಿಗರ ಹಟ್ಟಿಯಲ್ಲಿ ಏನು ಕಲುಷಿತವಾದಂತಹ ನೀರನ್ನು ಕುಡಿದು 5 ಜನ ಸಾವನ್ನಪ್ಪಿದ್ದು ಸುಮಾರು 150ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರು ಶಾಸಕರು ಸಚಿವರು ಕೂಡ ಭೇಟಿಯನ್ನ ನೀಡಿದ್ರು ಕವಾಡಿಗರ ಹಟ್ಟಿಗೆ. ಆ ಪ್ರಕಾರವಾಗಿ ಇವತ್ತು ಬೆಳಗ್ಗೆ ಸುಮಾರು 11:30 ಸುಮಾರು ಅಷ್ಟೊತ್ತಿಗೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಕೊಟ್ಟು ಕುಟುಂಬ ಇಲ್ಲಿ ಇರ್ತಕ್ಕಂಥ ಈಗೇನು ಅಸ್ವಸ್ಥರಾಗಿ ಒಂದು ಸಾವನ್ನಪ್ಪಿದ್ರು ಅಂತಹ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳುವ ಕೆಲಸ ಮಾಡಿ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂತಹ ಒಂದು ಅಸ್ವಸ್ಥರ ಪರಿಸ್ಥಿತಿಯನ್ನ ವಿಚಾರಣೆ ಮಾಡೋಕೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ಗೆ ಭೇಟಿಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿರ್ತಕ್ಕಂತಹ ಕೆಲವೊಂದಷ್ಟು ರೋಗಿಯ ಸಂಬಂಧಿಕರು ಏನಿದ್ರು ಅವರನ್ನ ವಿಚಾರಣೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನೀವು ಟ್ರೀಟ್ಮೆಂಟ್ ಹ್ಯಾಕ್ ಸಿಗ್ತಾ ಇದೆ, ಇಲ್ಲಿ ವ್ಯವಸ್ಥೆಗಳು ಹೇಗಿದೆ ಅಂತಕ್ಕಂತಹ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದಾಗ ಅಲ್ಲಿರ್ತಕ್ಕಂತಹ ಜನರು ಸಚಿವರಿಗೆ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ಆ ರೀತಿ ಇದೆ, ಈ ರೀತಿ ಇದೆ ಅಂತಕ್ಕಂತಹ ಸಾಕಷ್ಟು ಅಲ್ಲಿರ್ತಕ್ಕಂತಹ ಲೋಪದೋಷಗಳ ಬಗ್ಗೆ ಮಾತನಾಡುವಂತ ಪ್ರಯತ್ನ ಮಾಡಿದ್ರು. ಅಲ್ಲದೆ ಅಲ್ಲಿ ಆಸ್ಪತ್ರೆಯಲ್ಲಿ ಹೆರಿಗೆ ಆದಂತಹ ಸಂದರ್ಭದಲ್ಲಿ ಸಿಜರಿನ್ ಆದ್ರೆ 6,000 ರೂಪಾಯಿಯಷ್ಟು ಹಣವನ್ನ ಕೇಳ್ತಾರೆ ವೈದ್ಯಾಧಿಕಾರಿಗಳು ಅಂತಕ್ಕಂತ ಒಂದು ಮಾಹಿತಿಯನ್ನು ಕೂಡ ಅವರಿಗೆ ಹೇಳಿದ್ರು. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ತಿಳಿದುಕೊಂಡಿರ್ತಕ್ಕಂತಹ ಸಚಿವರು ಅಲ್ಲೇ ಸ್ಥಳದಲ್ಲೇ ಇದ್ದಂತಹ ಡಿಸ್ಟ್ರಿಕ್ಟ್ ಸರ್ಜನ್ ಅವರನ್ನ ತರಾಟೆಗೆ ಕೂಡ ತೆಗೆದುಕೊಂಡ್ರು. ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ ಕಳೆದ ಒಂದು ವಾರದ ಹಿಂದೆಯಷ್ಟೇ ಇಬ್ಬರು ಮೈಯನ್ನ ಸುಟ್ಟುಕೊಂಡಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಅವರು ಬಂದು ಆಸ್ಪತ್ರೆಗೆ ದಾಖಲಾದ್ರು. ಮಧ್ಯಾಹ್ನ 1 ಗಂಟೆ ಆದ್ರೂ ಕೂಡ ಅವರಿಗೆ ಚಿಕಿತ್ಸೆಯನ್ನ ನೀಡದೆ ಹಾಗೆ ವೈದ್ಯಾಧಿಕಾರಿಗಳಿಗೂ ಒಂದು ಅತ್ಯಾಗರೂಕತೆಯನ್ನ ಮೆರೆದಿದ್ರು. ಈ ಒಂದು ಘಟನೆಯು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಅವರಿಗೆ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಕೂಡ ನ್ಯೂಸ್ ಫಸ್ಟ್ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಡಿ ಸುಧಾಕರ್ ಅವರೇ ಈ ಒಂದು ವಿಚಾರವನ್ನ ಆರೋಗ್ಯ ಸಚಿವರ ಗಮನಕ್ಕೆ ತಂದು ಕೂಡಲೇ ಡಿಸ್ಟ್ರಿಕ್ಟ್ ಸರ್ಜನ್ ಅವರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಹೇಳಿದ್ರು. ಈ ಸಂದರ್ಭದಲ್ಲಿಯೇ ಸಚಿವರಿಗೆ ಡಿ ಸುಧಾಕರ್ ಅವರು ಜ್ಞಾಪಿಸಿದ್ರು, ಇಲ್ಲ ಈಗಾಗಲೇ ಈ ಕುರಿತಂತೆ ನಾನು ಕಂಪ್ಲೇಂಟ್ ಅನ್ನು ಲೆಟರ್ ಅನ್ನು ಕೂಡ ತಮಗೆ ಕಳಿಸಿದ್ದೆ ಅಂತಕ್ಕಂಥ ಮಾಹಿತಿಯನ್ನ ಜ್ಞಾಪಕ ಮಾಡಿಕೊಟ್ಟಾಗ ಹಾಗಾದ್ರೆ ಇಷ್ಟೆಲ್ಲ ಅವ್ಯವಸ್ಥೆ ಇದೆ, ಹಾಗಾಗಿ ಇಮಿಡಿಯೇಟ್ ಆಗಿ ಇವ್ರನ್ನ ಇಲ್ಲೇ ಸಸ್ಪೆಂಡ್ ಮಾಡಿ ಅಂತಕ್ಕಂಥ ಆದೇಶವನ್ನು ಕೂಡ ದಿನೇಶ್ ಗುಂಡೂರಾವ್ ಅವರು ಆ ಸಂದರ್ಭದಲ್ಲಿ ಮಾಡಿದ್ರು. ಮಧುಸೂದನ್, ಧನ್ಯವಾದ ರಾಘವೇಂದ್ರ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.